ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 5 ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಉಪಚುನಾವಣೆಯಲ್ಲಿ 5 ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಿಣಕನಗುರ್ಕಿ, ಗೌಡಗೆರೆ, ಎಸ್ ಗೊಲ್ಲಹಳ್ಳಿ, ಮುದ್ದೇನಹಳ್ಳಿ ಹಾಗೂ ಅಜ್ಜವಾರ ಗ್ರಾಮ ಪಂಚಾಯಿತಿಗಳಿಗೆ ಡಿಸೆಂಬರ್ 27ರಂದು ಉಪಚುನಾವಣೆ ನಡೆದಿದ್ದು ಈ 5 ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ಜಯಗಳಿಸಿದ್ದು ಚುನಾವಣೆಯಲ್ಲಿ ಜಯ ಗಳಿಸಿದ್ದ ಹಾಗೂ ಗೆಲುವಿಗೆ ಕಾರಣಕರ್ತರಾದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಬಿಜೆಪಿ ಜಿಲ್ಲಾ ಓಬಿಸಿ ಮೋರ್ಚಾದ ಕಾರ್ಯದರ್ಶಿ ಎಸ್ಆರ್ಎಸ್ ದೇವರಾಜ್ ರವರು ಶುಭ ಹಾರೈಸಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಹಾಗೂ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಚಿವ ಡಾ ಕೆ ಸುಧಾಕರ್ ರವರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂದು ನಡೆದಿರತಕ್ಕಂತಹ ಉಪಚುನಾವಣೆಯಲ್ಲಿ 5 ಅಭ್ಯರ್ಥಿಗಳು ಬಿಜೆಪಿ ಗೆಲುವನ್ನು ಸಾಧಿಸಿದ್ದಾರೆ. 5 ಪಂಚಾಯಿತಿಗಳಲ್ಲಿ ಕೂಡ ಇದು ಇಂದು ಒಂದು ಬಿಜೆಪಿಯನ್ನು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುವುದಕ್ಕೆ ಸಂಶಯವೇ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮುಖಂಡರು ಎಲ್ಲರೂ ಕೂಡ ಕೈಯನ್ನು ಜೋಡಿಸಿ ಒಂದು ಹೆಚ್ಚಿನ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಗೆಲುವನ್ನು ಸಾಧಿಸಿದ್ದಾರೆ. ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಸಂದರ್ಭದಲ್ಲಿ ಮಾನ್ಯ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಇಂದು ನಡೆದಿರತಕ್ಕಂಥ ಉಪಚುನಾವಣೆಯಲ್ಲಿ 5 ಅಭ್ಯರ್ಥಿಗಳನ್ನು ಕೂಡ ಒಂದು ಜಯಭಾರಿಯನ್ನು ಬಾರಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಮಗೆ ಕೆಲವು ವಿಚಾರಗಳನ್ನು ತಿಳಿಸಿದಾಗ ಒಂದು ವಿಚಾರವನ್ನು ಒಂದು ಸಂದೇಶವನ್ನು ತಲುಪಿಸಬೇಕು ಅಂತ ಜನರಿಗೆ ನಮ್ಮ ಒಂದು ಆದೇಶದ ಮೇರೆಗೆ ನಾವು ಕೂಡ ನಮ್ಮ ಗೌಡಗೆರೆ ಹಾಗೂ ಮಿನಿಗನ್ಗುರ್ಕೆ, ರಾಯನಕಲ್ಲು ಹಾಗೂ ಮುದ್ದೇನಹಳ್ಳಿ, ಎಸ್ಗೊಲ್ಲಹಳ್ಳಿ ಪಂಚಾಯಿತಿಗಳ ಎಲ್ಲ ಒಂದು ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಒಂದು ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ. ಒಮೈಕ್ರಾನ್ ಅನ್ನೋ ಒಂದು ಕೋವಿಡ್ ಅಲೆಯನ್ನು ಆಡುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಏನು ಕೂಡ ನಮಗೆ ಆಗಲಿಲ್ಲ ಅನ್ನೋ ಒಂದು ಸಿಚುವೇಷನಲ್ಲಿ ಓಡಾಡ್ತಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕೂಡ ಒಂದು ಹೆಚ್ಚಿನ ಕ್ರಮವನ್ನು ಜರುಗಿಸಿ ಅವರವರ ಒಂದು ನಿಟ್ಟಿನಲ್ಲಿ ಜವಾಬ್ದಾರಿಗಳನ್ನು ಇದ್ದಾಗ ಮಾತ್ರ ಈ ಒಂದು ಮೂರನೇ ಅಲೆಯನ್ನು ತಡೆಗಟ್ಟಲು ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇಂದು ನಡೆದಿರತಕ್ಕಂಥ ಒಂದು ಸಭೆಯಲ್ಲಿ ಎಲ್ಲ ಒಂದು ಮಂತ್ರಿ ಮಂಡಲಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಹಾಗೆ ನಮ್ಮ ಶಾಸಕರಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆ ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು ಜನಕ್ಕೆ. ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ದಯವಿಟ್ಟು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕಿ ಮತ್ತೊಮ್ಮೆ ನಿಮ್ಮ ಒಂದು ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊತ ಇದ್ದೀನಿ. ಯಾಕಂದರೆ ನಾವು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮನೆ ಕುಟುಂಬದಲ್ಲಿ ನಾವು ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅವ್ರವ್ರ ಜಾಗೃತೆಯಿಂದ ವಹಿಸಿ, ಯಾರು ಸರ್ಕಾರ ಆಗಿರಲಿ ಯಾರೇ ಆಗಿರಲಿ ಅವ್ರನ್ನ ಬಂದು ಕಾಪಾಡೋಕ್ಕಾಗೋದಿಲ್ಲ. ನಮ್ಮ ಒಂದು ಪ್ರಾಣವನ್ನು ನಾವೇ ಕಾಪಾಡ್ಕೊಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಜನವರಿ 3ರಿಂದ 15 ವರ್ಷದಿಂದ 18 ವರ್ಷ ಮಕ್ಕಳಿಗೆ ಕೂಡ ವ್ಯಾಕ್ಸಿನೇಷನನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳಿ. ಆಮೇಲೆ ಈ ಒಂದು ವ್ಯಾಕ್ಸಿನೇಷನ್ನ ದಯವಿಟ್ಟು ಎಲ್ಲ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.